ಆಪರೇಷನ್ ಹಸ್ತದ ಸುದ್ದಿಯ ಹೊತ್ತಲ್ಲೇ ಸ್ಫೋಟಕ ಬೆಳವಣಿಗೆ ನಡೆದಿದೆ. ಆ ಬೆಳವಣಿಗೆ ಏನಂದ್ರೆ, ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್. ಬೆಂಬಲಿಗರ ಕಾಂಗ್ರೆಸ್ ಸೇರ್ಪಡೆ ಹೊತ್ತಲ್ಲೇ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರ್ತಕ್ಕಂಥದ್ದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಓಕೆ, ಈಗ ನೋಡಿ, ಇದು ಸ್ಫೋಟಕ ಬೆಳವಣಿಗೆ ಅಂತಲೇ ಹೇಳಲಾಗ್ತದೆ. ಸಿಎಂ ಸಿದ್ದರಾಮಯ್ಯರನ್ನ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಭೇಟಿಯಾಗಿದ್ದಾರೆ. ಬೆಂಬಲಿಗರ ಕಾಂಗ್ರೆಸ್ ಸೇರ್ಪಡೆ ಹೊತ್ತಲ್ಲೇ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಏಕೆ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಕ್ವೆಶನ್ ಮಾರ್ಕ್ ಅನ್ನೋದಕ್ಕಿಂತ ಬಹುಶಃ ಉತ್ತರ ಸಿಕ್ಕೋಗಿದೆ ಅಂತ ಅನ್ಕೊಳ್ಬಹುದು. ಈ ಸಂದರ್ಭಕ್ಕೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಎಸ್ ಟಿ ಎಸ್ ಮತ್ತು ಮುಖ್ಯಮಂತ್ರಿಗಳ ಭೇಟಿ. ಕೆಲವರು ರಾಜಕೀಯ ಭವಿಷ್ಯಕ್ಕೋಸ್ಕರ ಅಂತ ಇದ್ದಾರೆ, ಕೆಟಗರಿ ಮೀಸಲು ನಮಗೆ ಸಿಗುತ್ತೆ ಅನ್ನೋ ಆಸೆ ಇರಬಹುದು, ಆಡಳಿತ ಪಕ್ಷ ಸೇರಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಇರಬಹುದು. ಎಲ್ಲರ ಜೊತೆ ಮಾತನಾಡಿದ್ದೀನಿ, ಇವತ್ತು ಮತ್ತೊಮ್ಮೆ ಮಾತನಾಡ್ತೀನಿ, ಯಾರಾದರೂ ಸೇರ್ಪಡೆ ಆದರೆ ಅದನ್ನು ನಾನು ತಡೆಯೋಕ್ಕಾಗೋದಿಲ್ಲ, ಪರ್ಯಾಯ ಲೀಡರ್ಗಳನ್ನು ಬೆಳೆಸಬೇಕು ಅಷ್ಟೇ ಅಂತ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ಇದು ಸ್ವತಃ ಎಸ್ ಟಿ ಸೋಮಶೇಖರ್ ಅವರ ಕಡೆಯಿಂದ ಬಂದಿರತಕ್ಕಂಥ ರಿಯಾಕ್ಷನ್. ನಮ್ಮ ಬೆಂಬಲಿಗರಿಲ್ಲ, ಜೆ ಡಿ ಎಸ್ ಇಂದ ಕೆಲವರು ಹೋಗ್ತಿದ್ದಾರೆ, ಕೆಲವರು ಕಾರ್ಪೊರೇಟರ್ಗಳು ಆಸೆ, ಕ್ಯಾಟಗರಿ ಏನಾಗ್ತದೋ, ಡಿಲಿಮಿಟೇಷನ್ ಏನಾಗ್ತದೋ, ಅಲ್ಲಿ ಹೋದರೆ ಆಡಳಿತ ಪಕ್ಷದಲ್ಲಿ ಆಗ್ಬೋದು ಅಂತಕ್ಕಂಥದ್ದು ಯಾರು ಕೆಲವರು ಆಸೆ ಇಟ್ಕೊಂಡಿರ್ತಾರೆ, ಅವ್ರು ಮಾತ್ರ ಅಲ್ಲಿ ಹೋಗ್ತಾರೆ. ಚಾನ್ಸ್ ಯಾರು ಹೋದ್ರೆ ಇನ್ನೊಬ್ಬರು ಆಲ್ಟರ್ನೇಟ್ ಅಲ್ಲಿ ಸಿಗ್ತಾರೆ, ಏನು ತೊಂದರೆ ಏನಿಲ್ಲ. ಅದರಿಂದ ಬೆಂಬಲಿಗರು ಅಂತೇನಿಲ್ಲ, ಯಾರ್ಯಾರು ಆಕಾಂಕ್ಷಿಗಳಿರ್ತಾರೆ ಅವರು ಸೇರ್ಪಡೆ ಆಗ್ತಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ನನ್ನನ್ನು ಕೂಡ ಮಾತಾಡಿದ್ದೀನಿ, ಇವತ್ತು ಕೂಡ ಮಾತಾಡಿದ್ದೀನಿ. ನಮ್ಮ ಬೆಂಬಲಿಗರಿಲ್ಲ, ಜೆ ಡಿ ಎಸ್ ಇಂದ ಕೆಲವರು ಹೋಗ್ತಿದ್ದಾರೆ, ಕೆಲವರು ಕಾರ್ಪೊರೇಟರ್ಗಳು ಆಸೆ, ಕ್ಯಾಟಗರಿ ಏನಾಗ್ತದೋ, ಡಿಲಿಮಿಟೇಷನ್ ಏನಾಗ್ತದೋ, ಅಲ್ಲಿ ಹೋದರೆ ಆಡಳಿತ ಪಕ್ಷದಲ್ಲಿ ಆಗ್ಬೋದು ಅಂತಕ್ಕಂಥದ್ದು ಯಾರು ಕೆಲವರು ಆಸೆ ಇಟ್ಕೊಂಡಿರ್ತಾರೆ ಅವ್ರು ಮಾತ್ರ ಅಲ್ಲಿ ಹೋಗ್ತಾರೆ. ಚಾನ್ಸ್ ಯಾರು ಹೋದರೆ ಇನ್ನೊಬ್ಬರು ಆಲ್ಟರ್ನೇಟ್ ಅಲ್ಲಿ ಸಿಗ್ತಾರೆ, ಏನು ತೊಂದರೆ ಏನಿಲ್ಲ. ಅದರಿಂದ ಬೆಂಬಲಿಗರು ಅಂತೇನಿಲ್ಲ, ಯಾರ್ಯಾರು ಆಕಾಂಕ್ಷಿಗಳಿರ್ತಾರೆ ಅವರು ಸೇರ್ಪಡೆ ಆಗ್ತಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ನನ್ನನ್ನು ಕೂಡ ಮಾತಾಡಿದ್ದೀನಿ, ಇವತ್ತು ಕೂಡ ಮಾತಾಡಿದ್ದೀನಿ.